ಫ್ಯಾಕ್ಟರ್ಸ್ ಬಗ್ಗೆ ನಿಮಗೆ ಹೇಳೋಣ ಅಂತ ಹೇಳಿ. ನಾವು ಆ್ಯಸ್ ಎ ಪೇರೆಂಟ್ ನಾವು ಏನೆಲ್ಲ ನೋಡ್ತೀವಿ, ಬೇಬಿ ಕಂಫರ್ಟ್ನ ನೋಡ್ತೀವಿ, ಏನೇ ಪ್ರಾಡಕ್ಟ್ ನೆಗೆಟಿವ್ ಹೇಳೋರ ಬಗ್ಗೆ ನಾನು ಹೇಳ್ತಾ ಇರೋದು, ಪಾಸಿಟಿವ್ ಮಾಡೋರು ನಮ್ಮನ್ನು ಪ್ರೋತ್ಸಾಹಿಸೋರ ಬಗ್ಗೆ ನಾನು ಡೆಫಿನೆಟ್ಲಿ ಅವ್ರನ್ನೂ ಎನ್ಕರೇಜ್ ಮಾಡ್ತೀನಿ. ಯೂಟ್ಯೂಬು, ಸೋಷಿಯಲ್ ಮೀಡಿಯಾ, ಅದು ಇದು ವೀಡಿಯೋಸ್ ಹಾಕೋದು ಎಲ್ಲಾನು ಒಂದು ಕ್ರೈಮ್ ಥರ ನೋಡ್ತಾರೆ. ಓಕೆನಾ, ಒಂದು ಕ್ರೈಮ್, ನಾನೇನೋ ಕ್ರೈಮ್ ಮಾಡ್ತಾ ಇದ್ದೀನಿ. ಓಹೋ, ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಹೇಗೆ ಶ್ರಾವಣ ಶನಿವಾರನ ಎಂಡ್ ಮಾಡಿದ್ವಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಿದ್ರೋ ಪ್ಲೀಸ್ ಹೋಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಿನ್ನಿ ಪಾಪು ಎದ್ದಿದ ತಕ್ಷಣ ಸೀದಾ ದೇವ್ರ ಮನೆಗೆ ಬರ್ತಾಳೆ. ಅವಳಿಗೆ ದೇವ್ರ ಮನೆ ಅಂದರೆ ಫೇವ್ರೇಟ್ ಪಾರ್ಟ್ನ ಅಂತಾರೆ. ಮಮ್ಮ ಥರನೇ ಮಗಳೂ ಕೂಡ ಚಡ್ಡಿ ಹಾಕೊಳ್ದು ಬಂದಿದ್ರು, ಹೋಗಿ ಚಡ್ಡಿ ಹಾಕೊಂಡು ಬಂದು ಬಿಟ್ಟೆ. ಅವಳಿಗೆ ದೇವ್ರ ಸಾಮಾನಲ್ಲಿ ಆಟ ಆಡಬೇಕು ಅಂತ ಇಷ್ಟ. ಮಕ್ಕಳಿಗೆ ಎಷ್ಟೇ ನೀವು ಆಟ ಸಾಮಾನು ತೊಗೊಳ್ಳಿ, ಎಷ್ಟೇ ಖರ್ಚು ಮಾಡಿ ಏನೇ ತೊಗೊಳ್ರೆ, ಅವ್ರಿಗಿಷ್ಟ ಆಗೋದು ರಿಮೋಟು, ವೈಯರು, ಪಾತ್ರೆಗಳು, ಲೋಟಗಳು, ತಟ್ಟೆ, ಆಮೇಲೆ ಬಿಟ್ಟರೆ ದೇವ್ರ ಮನೆ ಸಾಮಾನಿಗೂ ಬಂದುಬಿಟ್ಟಿದ್ದಾಳೆ ನಮ್ಮ ಶುಕಿ. ಈಗ ಆಟ ಆಡೋಕ್ಕೆ ಹೋದ್ಲು, ಇನ್ನೇನು ಮಾಡೋದು, ಆಪ್ಷನ್ ಇಲ್ಲ ನನಗೆ, ನಾನು ಒಬ್ಬಳೆ ಬೇರೆ ಇದ್ದೆ. ಸರಿ ಆಯಿತು, ಆಟ ಆಡ ಹೋಗು ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟು ನಾನು ದೇವ್ರ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿದ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರ ಸಾಮಾನು ತೊಳ್ದಿದ್ದು ಇನ್ನೂ ತೊಳ್ದಿಲ್ಲ, ಆಲ್ಮೋಸ್ಟ್ 1 ವೀಕ್ ಮೇಲೆ ಆಗ್ತಾ ಬಂತು. ಒಂದೇ ಸತಿ ಗಣೇಶ ಹಬ್ಬಕ್ಕೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಸುಮ್ಮನೆ ರಿಸ್ಕು, ಬೆಳ್ಳಿ ಸಾಮಾನು ಇಡ್ಬೋದು ಇಲ್ಲ ಅಂತಲ್ಲ, ಬಟ್ ಆದರೆ ಬೇಡ ಅಂತ ಹೇಳಿ ನಮ್ಮ ಅತ್ತೆ ಇನ್ನೂ ಬೇರೆ ಸೆಟ್ ತೊಗೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಏನೂ ಇಟ್ಟಿಲ್ಲ. ಬರೀ ಹಬ್ಬದ ಟೈಮಲ್ಲಿ ಇಡ್ತೀವಿ, ಎತ್ತಿಕ್ಬಿಡ್ತೀವಿ ಅಷ್ಟೇನೆ. ಆ್ಯಂಡ್ ಈ ದೇವ್ರ ಸಾಮಾನೆಲ್ಲ ನಾನು ನಮ್ಮ ಮನೆಗೆ ಬರಬೇಕಾದ್ರೆ ನಾನು ತೊಗೊಂಬಂದಿದ್ದು, ಮದುವೆ ಆಗಿ ಬರಬೇಕಾದ್ರೆ ತೊಗೊಂಬಂದಿದ್ದು. ನಮ್ಮ ಅತ್ತೆ ಇನ್ನೂ ಜಾಸ್ತಿ ಏನೇನೋ ಇಟ್ಟಿದ್ರು ಅದೆಲ್ಲ ನಾನು ಎತ್ತಿಬಿಟ್ಟು ಇದನ್ನಿಟ್ಟೆ. ಆ್ಯಂಡ್ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟುಬಿಟ್ರೆ ಒಂದು ಕೆಲಸ ಮುಗ್ದಂಗೆ ಅಲ್ವಾ, ಬೇಕಾದಾಗ ಬಂದು ನಾವು ಚಕ್ಕಂತ ಪೂಜೆ ಮಾಡಿಬಿಟ್ಟು ಹೊರಟು ಬಿಡ್ಬೋದು. ನಾನು ಪೂಜೆ ಲಾಸ್ಟಲ್ಲಿ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಅಷ್ಟರಲ್ಲಿ ದೇವ್ರ ಪ್ರಸಾದಕ್ಕೆ ಅವಲಕ್ಕಿ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಹತ್ರನೇ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಇದೆ. ತುಂಬ ಹಳೇದು. ಇದಕ್ಕೆ ಒಂದು ಹಿಸ್ಟ್ರಿನೇ ಇದೆ ಅಂತೆ. ಆ್ಯಂಡ್ ಏನೇನೋ ಹೇಳ್ತಾರೆ, ಮಿರಾಕಲ್ಸ್ ಎಲ್ಲ ನಡೆದಿದೆ ಅಂತ ಹೇಳ್ತಾರೆ. ನನಗೆ ಅಷ್ಟಾಗಿ ನೆನಪಿಲ್ಲ. ಮುಂದೆ ಫ್ಯೂಚರಲ್ಲೇ ನನಗೇನಾದರೂ ಗೊತ್ತಾಯಿತು ಅಂತಂದರೆ ಇನ್ನೊಂದು ಸತಿ ನಾನು ಏನಾದರೂ ಆ ದೇವಸ್ಥಾನಕ್ಕೆ ಹೋದರೆ ಡೆಫಿನೆಟ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಅವಲಕ್ಕಿ ಮಾಡ್ತಿದ್ದೆ. ಅವಲಕ್ಕಿ ಮಾಡಿ ಅದರಲ್ಲಿ ಎಷ್ಟು ಕಸ ಇರುತ್ತೆ ಅಂದರೆ ಅವಲಕ್ಕಿಯಲ್ಲಿ ತೊಳ್ಬೇಕು, ಒಂದು 3-4 ಟೈಮ್ಸ್ ತೊಳೆದ್ರೂ ಮೇಲೆ ಅನಿಸುತ್ತೆ. ಇಲ್ಲಾಂತಂದರೆ ಎಷ್ಟು ಕಸ ಅಂದರೆ ಅಷ್ಟು ಕಸ ಇರುತ್ತೆ. ಅದರಲ್ಲಿ ಕ್ಲೀನಾಗಿ ತೊಳೆದು ನೆನೆಸಿಟ್ಟೆ ಒಂದು 5-10 ಮಿನಿಟ್ಸ್. ಅಷ್ಟರಲ್ಲಿ ಹೇಮಂತ್ ಅವ್ರು ಬಂದರು, ಕಾಫಿ ಇಟ್ಕೊಟ್ಬಿಡೋಣ ಅವ್ರಿಗೆ ಅಂತ ಹೇಳಿ ನಾನು ಕಾಫಿ ಮಾತ್ರ ಕುಡಿದೆ, ಬ್ರೇಕ್ಫಾಸ್ಟ್ ಮಾಡಲಿಲ್ಲ ನಾವು ಅವತ್ತು. ಆಲ್ಮೋಸ್ಟ್ 1.5 ಆಯಿತು. ನಾನು ಒಂದೊತ್ತು ಏನು ಆ ಥರ ಎಲ್ಲ ಏನೂ ಇಲ್ಲ, ನಮ್ಮ ಅತ್ತೆ ಇದ್ದರು. ಆ್ಯಕ್ಚುಲಿ ಸ್ಯಾಟರ್ಡೇ ಬಂದು ಈ ಸ್ಯಾಟರ್ಡೇ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಹೇಮಂತ್ ಅವರು 2nd PUC ಅಲ್ಲೇನೋ ಇರಬೇಕಾದ್ರೆ ಅನಿಸುತ್ತೆ, ಅವರು ಏನು ಒಂದು ದೊಡ್ಡ ಇದೇ ಮಾಡಿಬಿಟ್ಟಿದ್ದು, ಕ್ರೈಮ್ ಥರನೇ ಮಾಡಿಬಿಟ್ಟಿದ್ರು. ಅವ್ರ ಮನೇಲಿ ಓಮಿನಿ ಇತ್ತು ಆಗ, ಹೊಸದಂತೆ ಕಾರು. ಓಮಿನಿ ಇದ್ದಾಗ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಕಾರಲ್ಲಿ ಹೋಗಿ ಎಲ್ಲೋ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಕಾರೇ ಫುಲ್ಲು ಪಚ್ಚಡಿ, ಕಾರೇ ಥರನೇ ಕಾಣಿಸ್ತಾ ಇಲ್ವಂತೆ, ಆ ಥರ ರೇಂಜಿಗೆ ಅವರು ಆ್ಯಕ್ಸಿಡೆಂಟ್ ಮಾಡಿಕೊಂಡ್ರು. ಇನ್ನೊಂದು ಮಿರಾಕಲ್ ಹೇಳಬೇಕು ಅಂತಂದ್ರೆ, ನಾನು ಅವತ್ತು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೀನಿ, ನಾನು ನೋಡಿದೆ ಇವ್ರು ಹೋಗ್ತಿದ್ರು. ನಾನು ನೋಡಿದಾಗ ಅಯ್ಯೋ ಏನು ಹಿಂಗೆ ಇಷ್ಟು ಚಿಕ್ಕವನು ಹೆಂಗೆ ಕಾರ್ ಹೊಡ್ಸ್ಕೊಂಡು ಹೋಗ್ತಾವನ್ ನೋಡು ಅಂತ ಅನ್ಕೊಂಡು ನಮ್ಮೂರಲ್ಲಿ ಎಲ್ಲರೂ ಬೈತಾರೆ ಜಾಸ್ತಿ ಪರೋಡಿ ಹಂಗೆ ಹಿಂಗೆ ಅಂತೆಲ್ಲ ನಾನು ಹೇಳ್ತಿದ್ದೆ. ನಾನು ಇವಾಗಲೂ ಹೇಳ್ತೀನಿ ಅವ್ರಿಗೆ, ನಾನು ನೋಡಿದೆ ಅವತ್ತು ನಿನ್ನನ್ನು ಅಂತ ಹೇಳಿಬಿಟ್ಟು. ಆಮೇಲೆ ನಾನು ಮನೆಗೆ ಬರೋಷ್ಟರಲ್ಲಿ ಈ ನ್ಯೂಸ್ ಬಂತು, ಅಯ್ಯೋ ಈ ಥರ ಬಿದ್ದುಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ನಂಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ಅಯ್ಯೋ ಪಾಪ ನೋಡು ಇವಾಗ ತಾನೇ ನೋಡಿದೆ ಅನ್ನೋ ಥರ ಆಯಿತು. ಆಮೇಲೆ ನೋಡಿದ್ರೆ ನಾನೇ ಅವ್ರನ್ನ ಮದುವೆ ಆಗೋ ಥರ ಆಯಿತು. ಹೇಮಂತ್ ಅವ್ರಿಗೆ ಏನೂ ಆಗಿರಲಿಲ್ಲ, ಜಸ್ಟ್ ಪ್ರಜ್ಞೆ, ಅದು ಆಗಿದ್ದಕ್ಕೆ ಪ್ರಜ್ಞೆ ತಪ್ಪಿ ಮತ್ತು ಹಣೆ ಮೇಲೆಲ್ಲ ಸ್ವಲ್ಪ ಗಾಯ ಆಗಿತ್ತು.
ಹಣೆ ಬುಡೆ ಹತ್ರ ಎಲ್ಲನೂ ಮೇಜರ್ ಆ್ಯಕ್ಸಿಡೆಂಟೇ ಆಗಿತ್ತು ಈ ಥರ ಮಾಡಿದ್ರು. ಹಾಗಾಗಿ ಇದನ್ನು ನಾ ಮತ್ತೆ ಸಿನ್ಸಿಯರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅಷ್ಟೇ ವಿಷಯ. ನಾವು ದೇವಸ್ಥಾನಕ್ಕೆ ಬಂದಿದ್ವಿ, ದೇವಸ್ಥಾನಕ್ಕೆ ಬಂದು ಪೂಜೆಗೆಲ್ಲ ಕೊಟ್ಬಿಟ್ಟು ಭುವಿಕ್ಷಾ ಮತ್ತು ಶುಕಿ ಅಂತೂ ನನ್ನ ಹಿಂದಿಂದೇ ಓಡಾಡ್ತಾ ಇದ್ರು. ನನಗೆ ಸೀರೆ ಹಾಕ್ಕೊಂಡು ಸ್ವಲ್ಪ ಹೊತ್ತಿದ್ದೆ ಅಷ್ಟೇ, ಅದಾದಮೇಲೆ ನನಗೆ ಫುಲ್ಲು ಸೆಕೆ ಥರ ಆಗ್ಬಿಡ್ತು, ಇರಿಟೇಷನ್ ಆಯಿತು. ಹಾಗಾಗಿ ನಾನು ಡ್ರೆಸ್ಸಿಗೇನೆ ಸ್ವಿಚ್ ಆಗಿಬಿಡೋಣ ಅಂತ ಹೇಳಿ ಪೂಜೆ ತನಕ ಇರೋಣ ಅಂದ್ಕೊಂಡಿದ್ದೆ. ಬಟ್ ಆದರೆ ಆಗಿಲ್ಲ. ದೇವರು ನೋಡ್ಬೋದು ನೀವು ಈ ಥರ ಕಾಣಿಸ್ತಿದೆ. ತುಂಬ ಹಳೇದಂದರೆ ತುಂಬ ಹಳೇದು. ಇದರಲ್ಲಿ ತುಂಬ ತುಂಬ ದೊಡ್ಡ ದೊಡ್ಡ ಪೂಜೆಗಳೆಲ್ಲ ನಡೀತಂತೆ. ಇದಕ್ಕೆ ಸಪ್ರೇಟಾಗಿ ದೇವರ ಏನದು ಅಡುಗೆ ಮನೆ ಎಲ್ಲಾನು ಫೆಸಿಲಿಟೀಸ್ ಇದೆ. ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಸಪ್ರೇಟಾಗಿ ಯಾವತ್ತಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ. ಹೇಮಂತ್ ಅವ್ರು ಇರಲಿಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ದೇವಸ್ಥಾನ ಕಂಪ್ಲೀಟಾಗಿ. ಹೇಮಂತ್ ಅವರು ಬೇಗನೆ ಕೆಲಸಕ್ಕೆ ಹೋಗಬೇಕು, ಪೂಜೆಗೆ ಇರೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಸರಿ ದೋಸೆ ಹಸಿಟ್ಟಿತ್ತು, ದೋಸೆ ಏನಾದರೂ ಹಾಕ್ಕೊಡೋಣ ತಿಂದ್ಬಿಟ್ಟು ಹೋಗಲಿ ಅಂತ ಅಂದ್ಬಿಟ್ಟು ದೋಸೆ ಮಾಡ್ತಿದ್ದೆ ನಾನು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೇಮಂತ್ ಅವರು ಹೋಗಿದ್ದು, ಪೂಜೆ ಎಲ್ಲ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು. ಆ್ಯಂಡ್ ನಮ್ಮ ಚಿನ್ನಿ ಇದ್ದಾಳಲ್ಲ, ನಮ್ಮ ಚಿನ್ನಿ ಅಂತ ತೀಟೆ ತಿಮ್ಮಿ ನಾನು ಯಾರನ್ನು ನೋಡೇ ಇಲ್ಲ. ನಾನು ವಿಸಿಲ್ ಮಾಡ್ತಾ ಇದೆಯಾ ಹಿಂಗೆ? ಹೋಗೋಣ ಚಾಮಿಕ. ಸಂಜೆ ಇನ್ನೂ ಮಾಡಿರೋ ಅಡುಗೆನೆಲ್ಲ ಪ್ರಸಾದ ಇಟ್ಬಿಟ್ಟು ದೇವರಿಗೆ ಏನೇನು ನಾವು ಸ್ಪೆಷಲ್, ಆಲೂಗಡ್ಡೆ ಪಲ್ಯ, ಕೋಸಂಬರಿ, ಮುದ್ದೆ, ಅನ್ನ, ಬಜ್ಜಿ, ಕಾಳು ಸಾರು, ಇಷ್ಟೇ ಸ್ಪೆಷಲ್. ಪಾಯಸ ಮಾಡಿದ್ವಿ. ನನಗೆ ಪಾಯಸ ಎಲ್ಲ ಏನು ಆ ಥರ ಎಲ್ಲ ಇಷ್ಟ ಆಗಲ್ಲ. ನಾನು ಸ್ವೀಟ್ಸ್ ಕಡಿಮೆ ತಿನ್ನೋದು, ನನಗೆ ಆಸೆ ಆಗಬೇಕು ನಾನು ಅವಾಗ ತಿನ್ನಬೇಕು ಅಷ್ಟೇ, ಬಿಟ್ಟರೆ ನಾನು ಫೋರ್ಸ್ಫುಲಿ ಮಾಡಿದ್ದಾರೆ ಅಂತೆಲ್ಲ ನಾನು ಯಾವತ್ತೂ ತಿಂದೇ ಇಲ್ಲ. ನಾನು ಪ್ರಾಬಬ್ಲಿ ಸ್ವೀಟ್ಸೇ ಇಷ್ಟ ಆಗಲ್ವೇನೋ ನನಗೆ ಗೊತ್ತಿಲ್ಲ. ನನಗೆ ತುಂಬ ಚೆನ್ನಾಗಿತ್ತು ಊಟ ಎಲ್ಲ. ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇವತ್ತು ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ. ಆ್ಯಸ್ ಅ ಮಾಮ್, ನ್ಯೂ ಮಾಮ್ ಆಗಿ ನಾನು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. 2 ಇಯರ್ಸಲ್ಲಿ ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಆ ಪ್ರಾಡಕ್ಟ್, ಈ ಪ್ರಾಡಕ್ಟ್, ಈ ಪ್ರಾಡಕ್ಟ್, ಆ ಪ್ರಾಡಕ್ಟ್ ಅಂತ ಎಷ್ಟೆಲ್ಲ ಯೂಸ್ ಮಾಡಿದ್ದೀನಿ. ಆ್ಯಂಡ್ ತುಂಬಾ ರಿಜೆಕ್ಟ್ ಕೂಡ ಮಾಡಿದ್ದೀನಿ, ಅಟ್ ದ ಸೇಮ್ ಟೈಮ್ ತುಂಬಾ ಚೆನ್ನಾಗಿರೋದು ಕೂಡ ನಾನು ನೋಡಿದ್ದೀನಿ. ಅದೇ ಥರ ಇವತ್ತು ನಾನು ಲವ್ ಲ್ಯಾಪ್ ಡೈಪರ್ಸ್ ಬಗ್ಗೆ ನಿಮಗೆ ಹೇಳೋಣ ಅಂತ ಹೇಳಿ. ನಾವು ಆ್ಯಸ್ ಅ ಪೇರೆಂಟ್ ನಾವು ಏನೆಲ್ಲ ನೋಡ್ತೀವಿ, ಬೇಬಿ ಕಂಫರ್ಟ್ನ ನೋಡ್ತೀವಿ, ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಕ್ವಾಲಿಟಿನೂ ನೋಡ್ತೀವಿ, ಈ ಥರ ತುಂಬ ವಿಷಯಗಳನ್ನ ನೋಡ್ತೀವಿ. ಅದು ಒಂದು ಡೈಪರ್ಸ್ ಅಂತ ಬಂದಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಏನಕ್ಕೆ ಅಂತಂದರೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಆಲ್ಸೋ ತುಂಬಾ ಮಕ್ಕಳು ಹಠ ಮಾಡೋಕ್ಕೆ ಶುರು ಮಾಡ್ತವೆ. ಇದೆಲ್ಲ ಆದಾಗ ಅವ್ರಿಗೆ ಇರಿಟೇಷನ್ ಆದಾಗ ಸಿಕ್ಕಾಪಟ್ಟೆ ಆಟ ಮಾಡ್ತವೆ. ಅಫ್ಕೋರ್ಸ್ ಲಾಸ್ಟಲ್ಲಿ ನಮಗೇನೆ ಸ್ಲೀಪ್ಲೆಸ್ ನೈಟ್ಸ್ ಆಗೋದು, ಕರೆಕ್ಟ್ ತಾನೆ? ಡೈಪರ್ಸ್ನ ಬಳಸೋದ್ರಿಂದ ನಮ್ಗೆ ಮೊದಲ ಟೆನ್ಷನ್ ಏನಿರುತ್ತೆ ಅಂದರೆ ಲೀಕೇಜ್ ಏನಾದರೂ ಆಗಬಹುದಾ ಅಥವಾ ರ್ಯಾಷಸ್ ಏನಾದರೂ ಆಗ್ಬೋದಾ, ಈ ಥರ ಟೆನ್ಷನೇ ಜಾಸ್ತಿ ಇರುತ್ತೆ. ಈ ಪ್ಯಾಡ್ಸನ್ನ ನಾನು ಶುಕಿಗೆ ಯೂಸ್ ಮಾಡಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ, ಕ್ವಿಕ್ಕಾಗಿ ಏನೇ ಒದ್ದೆ ಇದ್ರೂ ಕೂಡ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ ಸುಸು ಮಾಡಿದ ತಕ್ಷಣ. ನಾನು ಓವರ್ ನೈಟ್ ಹಾಕಿ ಕೂಡ ನೋಡಿದ್ದೀನಿ. ಆ್ಯಂಡ್ ಫುಲ್ 360 ಡಿಗ್ರಿ ಸುತ್ತಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಲೀಕೇಜ್ ಇರಲಿಲ್ಲ. ರಾತ್ರಿಯಿಂದ ಬೆಳಗ್ಗೆ ತನಕನೂ ಯೂಸ್ ಮಾಡಿ ನೋಡಿ ನಾನು ನಿಮಗೆ ಹೇಳ್ತಿದ್ದೀನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾವು ಡೈಪರ್ಸ್ ಸೆಲೆಕ್ಟ್ ಮಾಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲೀಕೇಜ್ ಇರುತ್ತೆ ಅನ್ನೋದು ನಮ್ಮ ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ಲೀಕೇಜ್ ಬಂದು ಕಂಪ್ಲೀಟ್ಲಿ ನೋ, ಬಿಕಾಸ್ ಇದರಲ್ಲಿ 5 ಲೇಯರ್ಸ್ ಕೊಟ್ಟಿರ್ತಾರೆ, ಕಾಟನ್ ಲೇಯರ್ಸ್ ಕೊಟ್ಟಿರ್ತಾರೆ. ಸೊ ದ್ಯಾಟ್ ನಮಗೆ ಯಾವುದೇ ಯೋಚನೆ ಇರೋದಿಲ್ಲ, ಆರಾಮಾಗಿ ಓವರ್ ನೈಟ್ ನಾವು ಬಿಡ್ಬೋದು. ಇದನ್ನು ಬಳಸೋದ್ರಿಂದ ನಿಮಗೆ ಸೂಪರ್ಬ್ ನೈಟ್ ಇರುತ್ತೆ, ತುಂಬಾ ಆರಾಮಾಗಿ ಮಲ್ಕೋಬೋದು. ಪದೇ ಪದೇ ಎದ್ದು ನೀವು ಡೈಪರ್ಸ್ನ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮಕ್ಕಳು ಕೂಡ ಡೇಯಲ್ಲೂ ಕೂಡ ನೈಟಲ್ಲೂ ಕೂಡ ಆರಾಮಾಗಿ ಇದನ್ನು ಎಂಜಾಯ್ ಮಾಡ್ತಿರ್ತಾರೆ, ಬಿಕಾಸ್ ಅದು ಡ್ರೈ ಆಗಿರುತ್ತೆ. ಸೊ ದಟ್ ಅವ್ರಿಗೂ ಕಂಫರ್ಟಬಲ್ ಆಗಿರುತ್ತೆ. 10 ಮಿಲಿಯನ್ಸ್ಗಿಂತ ಜಾಸ್ತಿ ಪೋರ್ಸ್ ಇರೋದ್ರಿಂದ ಬ್ರೀತಬಲ್ ಆಗಿರುತ್ತೆ, ಮಕ್ಕಳು ಕೂಡ ಆರಾಮಾಗಿರ್ತಾರೆ. ಯಾವುದೇ ಇರಿಟೇಷನ್ ಇಲ್ಲದೆ ಅಂದರೆ 0 ಇರಿಟೇಷನಿಂದ ಮಕ್ಕಳು ಕಂಫರ್ಟಬಲ್ ಆಗಿ ಈಸಿಯಾಗಿ ಫೀಲ್ ಮಾಡ್ತಾರೆ. ಎಲಾಸ್ಟಿಕ್ ಅಂತ ಬಂದಾಗ ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಸಾಫ್ಟ್ ಆಗಿದೆ. ಈ ಡೈಪರ್ಸಲ್ಲಿ ಆಲೋವೆರಾ ಲೋಷನ್ಸ್ ಬಳಸಿರೋದ್ರಿಂದ ಸ್ಕಿನ್ ಇಚಿನೆಸ್, ಇರಿಟೇಷನ್ ಇದರಲ್ಲಿ ಯಾವುದೇ ರೀತಿಯಾದಂಥ ಇರಿಟೇಷನ್ ಕಂಡು ಬರಲ್ಲ, ತುಂಬಾ ಕಂಫರ್ಟಬಲ್ ಆಗಿ ಇರ್ತಾರೆ. ಆಲ್ಮೋಸ್ಟ್ ಬೆಳಗ್ಗೆಯಿಂದ ರಾತ್ರಿಯಿಂದ ಬೆಳಗ್ಗೆ ತನಕ ಆರಾಮಾಗಿ ನಿದ್ರೆ ಮಾಡ್ತಾರೆ. 360 ಡಿಗ್ರಿ ಅವರು ಯಾವ ಕಡೆಯಿಂದ ಯಾವ ಕಡೆ ಸುತ್ತಾಡಿದ್ರು ಕೂಡ ಆರಾಮಾಗಿ ನಿದ್ದೆ ಮಾಡ್ತಾರೆ, ಯಾವುದೇ ಲೀಕೇಜ್ ಟೆನ್ಷನ್ ಇರಲ್ಲ.
ನೆಕ್ಸ್ಟ್ ಬಂದು ಮೆಟೀರಿಯಲ್ ಅಂತ ನೋಡೋಕೆ ಹೋದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಮೆಟೀರಿಯಲು ಅಷ್ಟೇ ಕಂಪ್ಲೀಟ್ ಕಾಟನ್ನಿಂದ ಮಾಡಿರೋದ್ರಿಂದ ಅದನ್ನು ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ಕಂಪ್ಲೀಟ್ ಕಾಟನ್ ಟೆಕ್ಸ್ಚರ್ ಫೀಲೇ ಇದೆ. ಎಲಾಸ್ಟಿಕ್ ಬಂದು ಹಿಪ್ ಸೈಡಲ್ಲೂ ಅಷ್ಟೇ ತುಂಬಾ ಎಕ್ಸ್ಪ್ಯಾಂಡಬಲ್ ಆಗಿದೆ. ಮಕ್ಕಳಿಗೆ ಯಾವತ್ತು ಡೈಪರ್ಸ್ ಹಾಕಿದ್ಮೇಲೆ ಕಾಲ ಹತ್ರ ನೀಟಾಗಿ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಸೊ ದ್ಯಾಟ್ ಚರ್ಮನ ಹಿಡ್ಕೋಬಾರ್ದು ಅಂತ ಹೇಳಿ ಇದರಲ್ಲಿ ಡಬಲ್ ಎಲಾಸ್ಟಿಕ್ ಮೆಥಡ್ ಕೊಟ್ಟಿರೋದ್ರಿಂದ ನಮಗೆ ಅದು ಕೂಡ ಚಿಂತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವೇನಾದರೂ ಪ್ರಾಡಕ್ಟ್ನ ತೊಗೋಬೇಕು ಅಂತಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು laplap.com ಅಲ್ಲಿ ಕೂಡ ಚೆಕ್ ಮಾಡ್ಬೋದು. ಓಕೆನಾ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಅಷ್ಟೇ ನಂಗೆ ಕೈಲಿ ವ್ಲಾಗ್ ಮಾಡೋಕ್ಕಾಗಿದ್ದು. ಈ ಕ್ಲೌಡ್ಸ್ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಬೆಳಗ್ಗೆ ಬಟ್ಟೆಗಳೆಲ್ಲ ನೆನೆಸ್ಬಿಟ್ಟು ಬಟ್ಟೆ ವಾಶ್ ಮಾಡಿಬಿಡೋಣ ಇಲ್ಲಾಂದರೆ ರಿಸ್ಕ್ ಆಗಿಬಿಡತ್ತೆ ಅಂತ ಹೇಳಿ ಬಟ್ಟೆ ವಾಶ್ ಮಾಡ್ತಿದ್ದೆ. ಆಗ ಹಿಮಂತ್ ಅವ್ರು ಕರೆದು ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದೆ. ನಂಗೆ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಆ್ಯಂಡ್ ನನ್ನ ದೊಡ್ಡ ಕೆಲಸ ಅಂತಂದರೆ ಶುಕಿ ನೋಡ್ಕೊಳ್ಳೋದಲ್ಲ, ನನ್ನ ಕೂಲನ್ನ ಮೇಂಟೈನ್ ಮಾಡೋದು. ಎಣ್ಣೆ ಇಡಬೇಕು ಅಂತಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್. ನಾನು ಈ ವಿಡಿಯೋನ ಶೂಟ್ ಮಾಡಿ ಅಲ್ಲಿ ಆನ್ ಮಾಡಿ ಇಟ್ಟ ಕ್ಯಾಮ್ರಾನ ಕರೆಕ್ಟಾಗಿ 10 minutes 10 seconds ಆಗಿತ್ತು. 10 seconds ಮ್ಯಾಕ್ಸಿಮಮ್ 10 minutes ಅಂತ ಇಟ್ಕೊಳ್ಳಿ. ನಾನು ತಲೆ ಎಣ್ಣೆ ಇಟ್ಟು ನಾನು ಕ್ಲೀನಾಗಿ ತಲೆ ಬಾಚ್ಕೋಬೇಕು ಅಂದರೆ ನಂಗೆ 10 minutes ಬೇಕು. ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂದರೆ ಈ ಹೇರ್ ಕೇರ್ಗೆ ನಾನು ಸ್ನಾನಕ್ಕೆ ಹೋದರೆ ನಾನು 20 minutes ಮ್ಯಾಕ್ಸಿಮಮ್ ನನ್ನ ಕೂದಲು ತೊಳೆಯೋದ್ರಲ್ಲೇ ಹೋಗ್ಬಿಡತ್ತೆ. ನನಗೆ 3/4 ಗಂಟೆ ಬೇಕೇ ಬೇಕು ನಾನು ಸ್ನಾನ ಮಾಡ್ಕೊಂಡು ಬರೋಕ್ಕೆ. ಹೀಗೆ ಈ ಥರ ಟೈಮ್ ಕನ್ಸ್ಯೂಮ್ ಇರುತ್ತೆ ಅಷ್ಟೇ. ಬಟ್ ಆದರೆ ಅಷ್ಟೇ ಚೆನ್ನಾಗಿರುತ್ತೆ ಕೂದಲು ಅಂದಮೇಲೆ. ಇನ್ನೊಂದು ಆರ್ಗನೈಸರ್ ತೊಗೊಂಡಿದ್ದೆ ನಾನು, ಇದು ಕೂಡ ಅಮೆಝಾನಲ್ಲಿ ತೊಗೊಂಡಿದ್ದು. ತುಂಬಾ ಯೂಸ್ಫುಲ್ ಆಗುತ್ತೆ. ಎಲ್ಲಾನು ಸಹ ನಾನು ಇದು ಒಳಗಡೆ ಇಟ್ಟು ಬಿಟ್ಬಿಡ್ತೀನಿ ಸೊ ದ್ಯಾಟ್ ನಮಗೆ ಕೆಳಗಡೆ ಮೆಸ್ ಇರಲ್ಲ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಆ್ಯಂಡ್ ಹ್ಯಾಂಗರ್ ಬ್ರ್ಯಾಂಡ್ ಅನ್ಸಿದೆ, ಬ್ರ್ಯಾಂಡ್ ಏನೋ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನಾನು ಯಾವುದೋ ಒಂದಕ್ಕೆ ನಿಮಗೆ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸ್ಪೇಸ್ ಆಲ್ಮೋಸ್ಟ್ ಒಂದಿಷ್ಟಿದೆ. ಆರಾಮಾಗಿ ನೀವು ಡೈಲಿ ಯೂಸ್ ಶ್ಯಾಂಪೂಸ್ ಆಗಿರ್ಬೋದು, ಕಂಡೀಷ್ನರ್ಸ್ ಎಲ್ಲನೂ ಇದರಲ್ಲಿ ಇಟ್ಕೋಬೋದು, ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಲೂಫಾಸ್ ಎಲ್ಲನೂ ಇಲ್ಲಿ ಹ್ಯಾಂಗ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಏನೇ ಒಂದು ಹ್ಯಾಂಗ್ ಮಾಡ್ಕೋಬೋದು, ಅದೇ ಇದೆ ಅಂತಿಲ್ಲ. ನಾನು ಓಡೋದನ್ನೆಲ್ಲ ಹ್ಯಾಂಗ್ ಮಾಡಿದ್ದೀನಿ, ಆ ರೀತಿ ಏನು ಬೇಕಾದರೂ ಹ್ಯಾಂಗ್ ಮಾಡ್ಕೋಬೋದು. ನಮ್ಮ ಗೋಡೆ ಸ್ವಲ್ಪ ರಫ್ ಇರೋದ್ರಿಂದ ಅದು ಸ್ಟಿಕ್ ಆಗಲಿಲ್ಲ, ಹಂಗಾಗಿ ನಾನು ವುಡ್ ಮೇಲೆ ಸ್ಟಿಕ್ ಮಾಡಿದ್ದೀನಿ. ಪ್ರಾಪರಾಗಿ ಸ್ಟಿಕ್ ಆಗಿದೆ. ನಾನು ಒಂದು 2-3 ಕಡೆ ಸ್ಟಿಕ್ ಮಾಡಿ ನೋಡಿದೆ, ಇಲ್ಲಿ ಇಲ್ಲಿ ಎಲ್ಲ ಕಡೆ ಸ್ಟಿಕ್ ಮಾಡಿ ನೋಡಿದೆ, ಬಟ್ ಆದರೆ ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಅಲ್ಲಿ ಸ್ಟಿಕ್ ಮಾಡಿದ್ದೀನಿ, ಅಲ್ಲಿ ಸ್ಟಿಫಾಗಿ ಕೂತ್ಕೊಂಡಿದೆ. ನಿಮಗೇನಾದರೂ ಬೇಕು ಅಂತಂದರೆ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ನೈಸಾಗಿರುತ್ತಲ್ಲ, ಟೈಲ್ಸ್ ಥರ ಇರುತ್ತಲ್ಲ, ಅವ್ರದ್ದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಇದು ರಫ್ ಇರೋ ಕಾರಣದಿಂದ ಕೂತ್ಕೊಂಡಿಲ್ಲ ಅಷ್ಟೇ, ಬಟ್ ಆದರೆ ಇಲ್ಲಿ ವರ್ಕ್ ಆಗ್ತಿದೆ. ನಾವು ವಿಂಡೋ ಹೆಂಗಿದ್ರೂ ಓಪನ್ ಮಾಡೋಣ ಅಂತ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ನಾನು. ಆ್ಯಂಡ್ ತುಂಬ ದಿವಸದಿಂದ ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತಿದ್ದೆ, ಬಟ್ ಆದರೆ ಆಗಿರಲಿಲ್ಲ. ಈಗ ಪರ್ಫೆಕ್ಟ್ ಅಂತ ಅನ್ಸುತ್ತೆ. ಹಾಗಾಗಿ ರೀಸೆಂಟಾಗಿ ಒಂದು ಟಾಕ್ ಬಂತು, ಮಾತು ಬಂತು, ಹಾಗಾಗಿ ನನ್ನ ನೆನಪು ಬಂತು, ಹೇಳ್ತಾ ಇದ್ದೀನಿ. ಏನು ಅಂತಂದರೆ ನಮ್ಮೂರಲ್ಲಿ ಸ್ಪೆಷಲಿ ಇಲ್ಲಿ ಹಳ್ಳಿಗಳ ಕಡೆ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ ಅದು ಇದು ವಿಡಿಯೋಸ್ ಹಾಕೋದು ಎಲ್ಲನೂ ಒಂದು ಕ್ರೈಮ್ ಥರ ನೋಡ್ತಾರೆ. ಓಕೆನಾ, ಒಂದು ಕ್ರೈಮ್, ನಾನೇನೋ ಕ್ರೈಮ್ ಮಾಡ್ತಾ ಇದ್ದೀನಿ. ಓಹೋ, ಎಲ್ಲ ಮನೆಗೆ ಮಾಡೋ ಕೆಲಸಗಳು ಅದು ಇದು ಎಲ್ಲ ಏನಕ್ಕೆ ಫೋನಲ್ಲಿ ಹಾಕಬೇಕು, ಏನಿದು ಶೋಕಿ, ಹಾಗೆ ಹೀಗೆ ಅಂತ ಹೇಳಿದವರು ಉಂಟು. ನಮ್ಮ ರಿಲೇಷನ್ಸಲ್ಲೇ ತುಂಬ, ನಮ್ಮ ಕ್ಲೋಸ್ ರಿಲೇಟಿವ್ಸಲ್ಲೇ ತುಂಬ ಜನ ಹೇಳಿದ್ದಾರೆ ಇದೆಲ್ಲ ಏನಕ್ಕೆ ಬೇಕು. ನಮ್ಮವತ್ತಿಗೆ ಅಂದರೆ ನಮ್ಮ ಮಮ್ಮಿಗೆ ಬುದ್ಧಿ ಇಲ್ಲ, ಮಕ್ಕಳನ್ನ ಹಿಂಗೆಲ್ಲ ಬಿಡ್ತಾಳೆ, ಹಾಗೆ ಹೀಗೆ ಅಂತೆಲ್ಲ ನಾನು ಏನೇನೋ ಮಾತುಗಳು ಬಂದಿದೆ. ಆ್ಯಂಡ್ ಈಗ ಅವ್ರ ಮಕ್ಕಳೇ ಮಾಡ್ತಾ ಇರೋದು ಉಂಟು, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಮಾಡ್ತಾ ಇರೋದು ಉಂಟು. ನಾನು ಪಾಸಿಟಿವ್ ಬಗ್ಗೆ ಹೇಳಲಿಲ್ಲ, ನೆಗೆಟಿವ್ ಹೇಳೋರ ಬಗ್ಗೆ ನಾನು ಹೇಳ್ತಾ ಇರೋದು. ಪಾಸಿಟಿವ್ ಮಾಡೋರು ನಮ್ಮನ್ನು ಪ್ರೋತ್ಸಾಹಿಸೋರ ಬಗ್ಗೆ ನಾನು ಡೆಫಿನೆಟ್ಲಿ ಅವ್ರನ್ನೂ ಎನ್ಕರೇಜ್ ಮಾಡ್ತೀನಿ. ನಾನು ಅವ್ರನ್ನ ಯಾವತ್ತೂ ಡಿಸ್ಕರೇಜ್ ಮಾಡಲ್ಲ, ನಮ್ಮೂರು ಬೆಳೀಲಿ ಅಂತ ನನಗೂ ಅನಿಸುತ್ತೆ. ಬಟ್ ಆದರೆ ಈ ಡಿಸ್ಕರೇಜ್ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಏನು ಹೇಳಬೇಕಂತ ನನಗಂತೂ ಗೊತ್ತಿಲ್ಲ. ದಟ್ಸ್ ಓಕೆ. ಬಟ್ ಆದರೆ ಯಾರೋ ಏನೋ ಮಾಡ್ತಿದ್ದಾರೆ ಅಂದರೆ ಅವ್ರ ಇಷ್ಟ, ಮಾಡಲಿ ಬಿಡು. ಏನಾದರೂ ತಪ್ಪಿದ್ರೆ ಮಾತ್ರ ಅದರಲ್ಲಿ ಎಣಿಸ್ಬೇಕು ಹೊರತು ಪ್ರತಿಯೊಂದರಲ್ಲೂ ಇದೇನು ಅದೇನು ಅದೇನು ಇದೇನು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಪೇರೆಂಟ್ಸ್ ಕೇಳ್ತಾ ಇಲ್ಲ, ನನ್ನ ಮದುವೆ ಆಗಿರೋ ಅತ್ತೆ ಮಾವ ಕೇಳ್ತಾ ಇಲ್ಲ, ಮತ್ತು ಇವ್ರು ಯಾರೋ ನನ್ನ ಕೇಳೋಕ್ಕೆ, ಇವ್ರಿಗೆ ನನ್ನ ಮೇಲೆ ಏನು ರೈಟ್ಸ್ ಇದೆ ಅಂತ ಇವ್ರು ಕೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ.
ಆ್ಯಂಡ್ ಕೆಲವೊಂದ್ಸತಿ ಏನನ್ಸ್ಬಿಡುತ್ತೆ ಅಂದರೆ ಅಯ್ಯೋ ಹೆಂಗಪ್ಪ ಇವರೆಲ್ಲ ಒಂಥರ ಅನ್ಕೋತಾರೆ ಹಿಂಗೆ ವೀಡಿಯೋ ಮಾಡೋದು ಇವ್ರನ್ನೆಲ್ಲ ಅಂತ ಅನ್ಸ್ಬಿಡುತ್ತೆ. ಒಂದೊಂದ್ಸತಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನಾನು ಮಾಡಿಕೊಂಡು ನಂದು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಎಲ್ಲಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಬಟ್ ಆದರೆ ಹೇಳದ್ನಲ್ಲ ಅವರು ನಾನು ಏನೋ ಕ್ರೈಮ್ ಮಾಡ್ತಾ ಇದ್ದೀನಿ, ಓಹೋ ಈ ಹುಡುಗಿ ಏನು ಎಲ್ಲಾರನ್ನೂ ಫೋಟೋ ಮಾಡ್ತಾಳೆ ವೀಡಿಯೋ ಮಾಡ್ತಾಳೆ ಅನ್ನೋರು ಇದ್ದಾರೆ ತುಂಬ ಜನ. ಹಾಗಾಗಿ ನನಗೆ ಒಂದೊಂದ್ಸತಿ ಬೇಜಾರಾಗುತ್ತೆ. ಕೆಲವೊಬ್ಬರು ನಮ್ಮ ಹಸ್ಬೆಂಡ್ ಜೊತೆ ಶೇರ್ ಮಾಡ್ಕೊಂಡಿರೋದು ಉಂಟು, ಏನಕ್ಕೆ ನೀವು ಹಂಗೆಲ್ಲ ಮಾಡೋದು, ನಗ್ಯೋದು ಉಂಟಂತೆ, ಏನಿದು ಕಾಮಿಡಿ ಪೀಸ್ ಥರ ಹಿಂಗೆಲ್ಲ ವಿಡಿಯೋಸ್ ಮಾಡೋದು ಅಂತ ಹೇಳಿ. ನೀವೇನು ಬೇಕಾದರೂ ಅಂದ್ಕೊಳ್ಳಿ, ಒಂದು ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಅಂದಮೇಲೆ ಅದರಲ್ಲಿ ಯಾರೆಲ್ಲ ಅವ್ರ ಲೈಫ್ ಫೀಲಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾರೆ ಅನ್ನೋ ಅವ್ರವ್ರ ಇಷ್ಟ ಅಂತ ನನಗೆ ಅನ್ಸುತ್ತೆ. ಇದನ್ನು ನಾನು ಒಂದು ವರ್ಕ್ ರೀತಿಯಲ್ಲೇ ನಾನು ಕನ್ಸಿಡರ್ ಮಾಡ್ಕೋತೀನಿ ಯೂಟ್ಯೂಬ್ನ. ಹಾಗಾಗಿನೇ ನಾನು ಅಷ್ಟೊಂದು ಆ್ಯಕ್ಟಿವ್ ಆಗಿ ವಿಡಿಯೋ ಮಾಡೋಕ್ಕೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಆಗಲ್ಲ. ಏನಕ್ಕೆ ಅಂತಂದರೆ ಈ ಥರ ಎಲ್ಲ ಮಾತುಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿದೆ, 100% ನನ್ನ ಮನಸ್ಸಲ್ಲಿದೆ, ಅದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಒಂದೊಂದ್ಸತಿ ಕಂಪ್ಲೀಟಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆದರೂ ಒಂದೊಂದ್ಸತಿ ಅನಿಸೆ ಅನಿಸುತ್ತಲ್ವಾ ನಮ್ಮ ಸುತ್ತಮುತ್ತ ಇರೋ ಜನಗಳ ಬಗ್ಗೆ ಏನು ಹಿಂಗೆಲ್ಲ ಮಾತಾಡ್ತಾರೆ ಅಂತ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತಲೂ ಒಂದ್ಸತಿ ಅನಿಸುತ್ತೆ. ನನಗೆ ಇದರಲ್ಲಿ ಒಂಥರ ಕನ್ಫ್ಯೂಷನ್ ಸ್ಟೇಜಲ್ಲಿ ಇದ್ದೀನಿ ನಾನು. ನಿಮಗೆ ಈ ನನ್ನ ಕನ್ಫ್ಯೂಷನ್ ಸ್ಟೇಜ್ ಬಗ್ಗೆ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ ಡೆಫಿನೆಟ್ಲಿ ನೀವು ನನಗೆ ಕಾಮೆಂಟ್ ಸೆಷನಾಗ ಹೇಳಿ, ಸೊ ದ್ಯಾಟ್ ನಿಮ್ಮ ಕಾಮೆಂಟ್ಸ್ ಆದರೂ ಓದಿದಾಗ ನನಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಈಗ ನಾನು ಮಾಡ್ತಿರೋ ಕೆಲಸ ಕರೆಕ್ಟಾ ಆ್ಯಂಡ್ ನಾನು ಏನಾದರೂ ತಪ್ಪು ಮಾಡ್ತಿದ್ದೇನೆ ಅಂತ ನನಗೆ ಡೌಟ್ ಆಗಿಬಿಟ್ಟಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಒಂದಷ್ಟು ವಿಷಯಗಳು ಬಂದಿದ್ದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಈಗ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ 39,000 ಫ್ಯಾಮಿಲಿ ಆಗಿದೆ. ನನಗಂತೂ ಸಿಕ್ಕಾಡೇ ಖುಷಿ ಇದೆ. ಅದರಲ್ಲಿ ಒಂದು ಸಬ್ಸ್ಕ್ರೈಬರ್ಸ್ಗೂ ಅಷ್ಟೇ ನಾನು ಲಾಟ್ಸ್ ಆಫ್ ಲವ್ ಹೇಳ್ತೀನಿ. ನನಗಂತೂ ಸಿಕ್ಕಾಪಟ್ಟೇ ಖುಷಿ ಇದೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವರು ಬೆಳೀಲಿ ಅನ್ನೋ ರೀತಿಯಲ್ಲಿ ನಮ್ಮನ್ನ ಎನ್ಕರೇಜ್ ಮಾಡ್ತಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಸೋ ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ರೀ, ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಮಗೂ ಮೋಟಿವೇಟೆಡ್ ಆಗಿರುತ್ತೆ. ಓಕೆನಾ? ಇದೇನೋ ನನಗೆ ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ರೀಸೆಂಟಾಗಿ ಒಂದು 2-3 ಡೇಸಲ್ಲಿ ಈ ವಿಷಯ ಕೇಳ್ಪಟ್ಟೆ. ಹಾಗಾಗಿ ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.